ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸನಾಸ್ ಕ್ಯೂಸಿನ್. ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತ ಹುರಿಗಡಲೆ ಬರ್ದಿ ಅಥವಾ ಕರ್ದಂತನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ಮಾಡೋದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಕೆಲವೇ ಕೆಲವು ಪದಾರ್ಥಗಳಿಂದ ಮಾಡಬಹುದು. ಮತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್, ಒಂದು 5 ನಿಮಿಷದಲ್ಲಿ ಇದನ್ನ ರೆಡಿ ಮಾಡಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಹುರ್ಗಡ್ಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹುರ್ಗಡ್ಲೆ ಅಥವಾ ಪುಟಾಣಿನ ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿಯಾಗಿ ಪೌಡರ್ ಮಾಡ್ಕೊಂಡು ಅದನ್ನು ಜರಡಿ ಹಿಡಿದು ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಸಕ್ಕರೆನ ತಗೊಂಡಿದ್ದೀನಿ. 1 ಕಪ್ ಹುರ್ಗಡ್ಲೆ ಹಿಟ್ಟಿಗೆ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಒಣಕೊಬ್ಬರಿ ತುರಿ, ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕಬಾರ್ದು ನೋಡಿ, ಜಸ್ಟ್ ಸಕ್ಕರೆ ಕೊಯ್ಯುವಷ್ಟು ಮಾತ್ರ ನೀರನ್ನು ಹಾಕಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ತಾ ಸಕ್ಕರೆ ಕರಗಿ ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ಇದನ್ನು ಇದೇ ರೀತಿ ಕೈಯಾಡ್ತಾ ಇರಬೇಕು. ಜಾಸ್ತಿ ಪಾಕ ಮಾಡಬಾರ್ದು, 2 ಎಳೆ ಪಾಕ ಬಂದ್ಬಿಟ್ರೆ ದಹಿ ತುಂಬ ಗಟ್ಟಿಯಾಗುತ್ತೆ. ಹಾಗೆ ಪಾಕ ಬರೋದಕ್ಕಿಂತ ಮುಂಚೆಯೇ ನಾವು ಹಿಟ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಬಹಿ ಕರೆಕ್ಟಾಗಿ ಬರಲ್ಲ. ಹೀಗಾಗಿ 1 ಎಳೆ ಪಾಕನ ಕರೆಕ್ಟಾಗಿ ತಗೋಬೇಕು. ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ರೆಡಿ ಇಟ್ಟಿದ್ದೀನಿ. ಇದರಿಂದ ಬಹಿ ಹಿಟ್ಟನ್ನು ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ ಸಕ್ಕರೆ ಪೂರ್ತಿಯ ಕರೆದಿದೆ. ಈಗ 1 ಎಳೆ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ 1 ಎಳೆ ಪಾಕ ಬಂದಿದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಕರೆಕ್ಟಾಗಿ 1 ಎಳೆ ಪಾಕ ಬಂದಿದೆ. ಈಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಈಗ ಹುರಿಗಡ್ಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಬೇಕು. ಗಂಟೆಗಳು ಇಲ್ಲದ ಹಾಗೆ ಈ ರೀತಿ ಇದನ್ನ ಮಿಕ್ಸ್ ಮಾಡಬೇಕು. ಜಾಸ್ತಿ ಟೈಮ್ ತಗೋಬಾರ್ದು, ಕ್ವಿಕ್ ಆಗಿ ಮಾಡಬೇಕು. ಯಾಕೆಂದ್ರೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ಬಿಡುತ್ತೆ. ಹೀಗಾಗಿ ಆದಷ್ಟು ಇದನ್ನ ಕ್ವಿಕ್ ಆಗಿ ಮಾಡಬೇಕು. ನೋಡಿ ಉಳಿದಿರೋ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಗಂಟೆಗಳೇನು ಇಲ್ಲ. ಈಗ ಇದನ್ನ ತುಪ್ಪ ಸವರ್ಕೊಂಡು ಹುಳಿಗೆ ಹಾಕ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಹಾಕಬೇಕು, ಯಾಕಂದ್ರೆ ಇದು ತುಂಬ ಬೇಗ ಗಟ್ಟಿ ಆಗುತ್ತೆ. ನೋಡಿ ಹಾಕಿ ಹಾಕ್ತಾ ಇರೋಂಗೇನೆ ಗಟ್ಟಿ ಆಗ್ತಾ ಇದೆ ನೋಡ್ಬೋದು. ಹಾಗಾಗಿ ಇಮಿಡಿಯೇಟ್ ಆಗಿ ಇದನ್ನ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನಂತರ ಒಣಕೊಬ್ಬರಿನ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಆಪ್ಷನಲ್, ನಿಮಗೆ ಬೇಗ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ಗ್ಲಾಸಿಂದ ಸ್ವಲ್ಪ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇದರಿಂದ ಡ್ರೈ ಫ್ರೂಟ್ಸ್ ಮತ್ತೆ ಒಣಕೊಬ್ಬರಿ ತುರಿ ಚೆನ್ನಾಗಿ ಬಟ್ಟೆ ಜೊತೆ ಕೂತ್ಕೊಳ್ಳುತ್ತೆ. ಈಗ ಸ್ವಲ್ಪ ಹೊತ್ತು ಇದನ್ನು ಆರೋಗ್ಯಕ್ಕೆ ಬಿಡ್ತೀನಿ. ನೋಡಿ ಇವಾಗ ಸ್ವಲ್ಪ ಆರಿದೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇದನ್ನ ಕಟ್ ಮಾಡ್ಕೋಬಹುದು. ನೋಡಿ ಕಟ್ ಮಾಡಿದ ನಂತರ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಿಂಗೆ ಬಾಯಲ್ಲಿ ಕರಗ ಹೋಗುತ್ತೆ, ಆ ರೀತಿ ಟೇಸ್ಟ್ ಇರುತ್ತೆ. ಕೇವಲ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಈಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.